ನಾಟಕಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಮಲ್ಲಿಕಾರ್ಜುನ ಗೌಡರು ನಾಟಕಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬಹುದು ಅಂಕುಡಂಕು ತಿದ್ದುವುದಕ್ಕೆ ಸಹಾಯ ಮಾಡುತ್ತವೆ ಅದೇ ರೀತಿ ಬಿಗ್ ಬಾಸ್ ಸ್ಪರ್ಧಾಳು ರಾಜ್ಯ ಪ್ರಶಸ್ತಿ ವಿಜೇತ ಚಲನಚಿತ್ರ ನಟರಾದ ಅಕ್ಷತಾ ಪಾಂಡವಪುರ ಅವರು ಲೀಕ್ ಔಟ್ ಕಥನ ನಾಟಕದ ಮೂಲಕ ನಮ್ಮ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡರು ಹೇಳಿದರು ತಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ 6 ನಲ್ಲಿ ಇವರು ಸ್ಪರ್ಧಾಳುಗಳಾಗಿದ್ದರು ಎಷ್ಟೋ ಜನರ ಒಂದು ನೆಚ್ಚಿನ ಸ್ಪರ್ಧಿ ಕೂಡ ಆಗಿದ್ದರು ಚಲನಚಿತ್ರ ಇವರು ಆಗಲೇ ಮಾತಾಡ್ತಾ ಹೇಳಿದ್ರು ಉದ್ದೇಶ ಏನು ಅಂತಕಂತದನ್ನ ಈ ಒಂದು ಕಥಾ ಸಂಚಲನದ ಒಂದು ಉದ್ದೇಶ ಏನು ಅಂತಕಂತದನ್ನ ಕೇಳಿದಾಗ ಅವರು ಹೇಳಿದ್ರು ನನ್ನ ಒಂದ 11 ಕಥೆಗಳನ್ನು ನಾನು ಪುಸ್ತಕದಲ್ಲಿ ಪ್ರಕಟಿಸಿದ್ದೇನೆ ಆ ಕಥೆಗಳಲ್ಲಿ ಇರತಕ್ಕಂತ ಒಂದು ಪಾತ್ರಗಳನ್ನ ಈ ರೀತಿ ಸಂಚಾರವನ್ನ ಮಾಡುತ್ತಾ ಸಂದರ್ಭಗಳಲ್ಲಿ ಆ ಪಾತ್ರಗಳನ್ನು ನಮ್ಮ ಜನರಲ್ಲಿ ಹುಡುಕಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ಈ ಒಂದು ನಾಟಕ ಪ್ರದರ್ಶನವನ್ನು ನಾವು ಈ ಒಂದು ಸಂಚಾರ ಮಾಡುತ್ತಾ ಪ್ರದರ್ಶನವನ್ನು ಮಾಡುತ್ತಾ ಇದ್ದೇನೆ ಅಂತಕಂತದ್ದು ಹೇಳಿ ಮತ್ತೊಂದು ಸದುದ್ದೇಶವನ್ನು ಕೂಡ ಅವರೇ ಬರೆದಿರತಕ್ಕಂತ ಪುಸ್ತಕದಲ್ಲಿ ನಾನು ನೋಡಿದೆ ಈ ನಾಟಕದ ಒಂದು ಪ್ರದರ್ಶನ ಆಗಿರಬಹುದು ಅಥವಾ ಪುಸ್ತಕದ ಒಂದು ಪ್ರಕಟಣೆಯನ್ನ ಮಾಡಿರಬಹುದು ಪುಸ್ತಕದ ಮುದ್ರಣವಾಗಿರಬಹುದು ಪುಸ್ತಕ ಮಾರಾಟ ಮಾಡಿ ಬಂದಿರತಕ್ಕಂತ ಒಂದು ಹಣದಲ್ಲಿ ಶೇಕಡ 20% ಅನ್ನ ಸರ್ಕಾರಿ ಶಾಲೆಯ ಒಂದು ಜೀರ್ಣೋದ್ಧಾರವನ್ನ ಮಾಡಲಿಕ್ಕೆ ಬಳಕೆಯನ್ನ ಮಾಡ್ತೀವಿ ಶಿಕ್ಷಣಕ್ಕೆ ಬಳಕೆಯನ್ನ ಮಾಡ್ತೀವಿ ಅಂತಕಂತ ಒಂದು ಹೇಳಿಕೆಯನ್ನ ಪುಸ್ತಕದಲ್ಲೂ ಕೂಡ ಬರೆದಿದ್ದಾರೆ ಇದು ಅತ್ಯಂತ ಒಂದು ಉತ್ತಮವಾಗಿರತಕ್ಕಂತ ಒಂದು ಕಾರ್ಯವನ್ನ ಅವರು ಇಟ್ಕೊಂಡು ಈ ನಾಟಕ ಪ್ರದರ್ಶನವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂತ ಒಂದು ನಾಟಕವನ್ನ ಮಾಡಬೇಕು ಅಂತಕಂತ ನಮ್ಮ ಮಿತ್ರರಾಗಿರತಕ್ಕಂತ ಪುಸ್ತಕದಲ್ಲಿ ಅಭಿಸಾಬ್ ಅವರು ನಮಗೆ ತಿಳಿಸಿದರು ಈ ರೀತಿ ಅಕ್ಷತಾ ಪಾಂಡವಪುರ ಅಂತಕಂತ ಕಲಾವಿದರು ಲೇಖಕರು ಈ ಒಂದು ನಾಟಕ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ತಾವು ಆಸಕ್ತಿ ಇದ್ದರೆ ಇಲ್ಲಿ ಮಾಡಿಸಬಹುದು ಅಂತಕಂತ ಹೇಳಿದರು ನಾವು ಮತ್ತೆ ನದಾಬ್ ಸರ್ ಅವರು ಮತ್ತೆ ವಿಜಯಕುಮಾರ್ ಇವತ್ತು ಅವರು ಇಲ್ಲ ಶೆಟ್ಟಿ ಅವರು ಕೂಡ ಮಾತಾಡ್ಕೊಂಡ್ವಿ ಯಾಕೆ ನಾವು ನಮ್ಮ ಒಂದು ಏರಿಯಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಒಂದು ಸತ್ವಿಷನ್ ಇಟ್ಕೊಂಡು ನಮ್ಮರಿಗೆ ಕೊಡಬಾರದು ಅಂತಕಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ನಾಟಕದ ಒಂದು ಪ್ರದರ್ಶನವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಇಷ್ಟು ಜನ ಬಂದು ಈ ನಾಟಕದ ಒಂದು ವೀಕ್ಷಣೆಗೆ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರತಕ್ಕಂತ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಾಧ್ಯಮ ಯಾವುದಾದ್ರೂ ಇತ್ತಪ್ಪಂದ್ರೆ ಅದು ರಂಗಭೂಮಿ ಆ ರಂಗಭೂಮಿಯ ಮುಖಾಂತರ ನಾವು ಏನು ಹೇಳಬೇಕಾಗಿದೆ ಜನರಿಗೆ ಏನನ್ನ ಮುಟ್ಟಿಸಬೇಕಾಗಿದೆ ಅದನ್ನ ತಿಳಿಸಲಿಕ್ಕೆ ಸಾಧ್ಯವಾಗಿದೆ ಅನೇಕವರ ಕಥೆಗಳಲ್ಲಿ ನಮ್ಮಲ್ಲೇ ನಡೆಯತಕ್ಕಂತ ಎಷ್ಟೋ ತಳಮಳಗಳ ಬಗ್ಗೆ ಅವರು ಹುಡುಕ್ತಾ ಅವುಗಳ ಒಂದು ಪರಿಚಯವನ್ನ ಮಾಡಿಕೊಡತಕ್ಕಂತ ಒಂದು ಕೆಲಸವನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಅವರು ಇಡೀ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ರಾಜ್ಯಗಳನ್ನ ಕಳೆದ ಒಂದು ನಾಟಕ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದುಗಲ್ ಪಟ್ಟಣ ಆರ್ಕೆ ನಗರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಲಿಂಗಸಗೂರು ಹಾಗೂ ನದಾಫ್ ಪ್ರೊಡಕ್ಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಟಕ ಪ್ರದರ್ಶನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಯಮನೂರ ನದಾಫ್ ಸಣ್ಣ ಸಿದ್ದಯ್ಯ ಮೇಗಳಪೇಟ ತಮ್ಮಣ್ಣ ಗುತ್ತಿಗೆದಾರ ಸುಮಿತ್ರ ವಿಜಯ್ ಕುಮಾರ ಶೆಟ್ಟಿ ಹಾಗೂ ಅಕ್ಷತಾ ಪಾಂಡವಪುರ ಉಪಸ್ಥಿತರಿದ್ದರು ನಿರೂಪಣೆಯನ್ನ ರಹಿಮನಾ ಸಾಬ್ ನದಾಫ್ ಸ್ವಾಗತವನ್ನ ಶರಣಪ್ಪ ಚೌಹಾಣ್ ನೆರವೇರಿಸಿದರು ಬಸವರಾಜ್ ಹುನೂರು ಎಸ್ 9 ಟಿವಿ ಲಿಂಗಸಗೂರು